ಹಾಯ್, ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಅಣಬೆ ಹುಡುಕ್ಲಿಕ್ಕೆ ಹೋಗ್ತಾಯಿದ್ದೀವಿ, ನೋಡೋಣ ಎಷ್ಟು ಅಣಬೆ ಸಿಗುತ್ತಂತ. ನಿಮ್ಮಲ್ಲಿ ತುಂಬ ಜನ ಕೇಳ್ತಾಯಿದ್ರೆ ನೆಕ್ಸ್ಟ್ ವೀಡಿಯೋ ಯಾವಾಗ, ನೆಕ್ಸ್ಟ್ ವೀಡಿಯೋ ಯಾವಾಗ ಅಂತ. ತುಂಬ ಖುಷಿಯಾಗುತ್ತೆ ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತಾನೆ. ಇದಕ್ಕೆ ಕುನ್ನೆರ್ಲ ಹಣ್ಣು ಅಂತ ಅಂತಾರೆ. ಇದು ಮಲೆನಾಡು ಭಾಗದಲ್ಲಿ ಮಳೆಗಾಲದ ಸಮಯದಲ್ಲಿ ಹೆಚ್ಚು ಕಂಡುಬರ್ತದೆ. ಇದರ ಬಗ್ಗೆ ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಇದೇ ನೋಡಿ ಫ್ರೆಂಡ್ಸ್, ಇದಕ್ಕೆ ಕಲ್ಲಣ್ಣು ಬೆಂತ ಅಂತೀವಿ. ಇದು ಮೇ ಬಿ ಹಾಳಾಗೋಗಿದೆ. ನೋಡಿ, ಒಳಗಡೆ ಕಪ್ಪಾಗಿದ್ದರೆ ಅದು ಹಾಳಾಗಿದೆ ಅಂತ ಅರ್ಥ. ಎಲ್ಲ ಅಣಬಿನೂ ಹಾಳಾಗೋಗಿದೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ, ಇನ್ನೊಂದು ವಾರ ಮುಂಚೆ ಬಂದರೆ ಚೆನ್ನಾಗಿರ್ತಿತ್ತೇನೋ. ಫ್ರೆಂಡ್ಸ್, ಇದು ಕೀಚ್ಲಣ್ಣು ಅಂತಾರೆ. ಆ ಕಪ್ಪು ಕಲರ್ ಆಗಿದೆ ನೋಡಿ, ಅದೆಲ್ಲ ಹಣ್ಣಾಗಿದೆ. ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ. ಟಾಪ್ ಆಫ್ ದ ಗುಡ್ಡಾಗಿ ಬಂದಿದ್ದೀವಿ, ಗುಡ್ಡದ ಮೇಲೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತಾ ಇದೆ. ಸಕ್ಕತ್ತಾಗಿದೆ ಅಲ್ಲಿ ಪ್ಲೇಸ್ ಮಾತ್ರ. ನಮಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ಅಂತ. ಪ್ಯೂರ್ ಮಲೆನಾಡು ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ. ಗಾಳಿ ನೋಡಿ ಯಾವ ಸ್ಪೀಡಲ್ಲಿ ಬೀಸ್ತಾ ಇದೆ. ಇಲ್ಲಿ ಅಣಬೆ ಹುಡ್ಕಕ್ಕೆ ಬಂದವ್ರು ನಾವು, ಇಲ್ಲಿ ಫೋಟೋ ಶೂಟ್ ನಡೆಸ್ತಾ ಇದ್ದೀವಿ. ಇಲ್ಲಿ ಹುಡುಕಿದ್ವಿ, ಒಂದು ಅಣಬೆನೂ ಸಿಗಲಿಲ್ಲ ಇನ್ನು. ನೋಡಬೇಕು, ಬೇರೆ ಕಡೆ ಹೋಗ್ತಾ ಇದ್ದೀವಿ, ಸಿಕ್ಕಿದ್ರೆ ಮುಂದೆ ತೋರಿಸ್ತೇನೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಈಗ ಆ್ಯಕ್ಚುಲಿ ಮತ್ತೊಂದು ಪ್ಲೇಸಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ, ನೋಡಬೇಕು ಇಲ್ಲಾದ್ರೂ ಸಿಗುತ್ತಾ ಅಂತ. ಹುಡುಕಿದ್ವಿ, ಒಂದು ಅಣಬೆನೂ ಸಿಗಲಿಲ್ಲ. ಕ್ವೈಟ್ ಡಿಸಪಾಯಿಂಟೆಡ್, ಬಟ್ ಓಕೆ. ಆ್ಯಕ್ಚುಲಿ ನಾವು ಪ್ಲೇಸ್ನ ಎಂಜಾಯ್ ಮಾಡಿದ್ವಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಒಂಥರ ಖುಷಿ ಆಗುತ್ತೆ ಈ ಥರ ಪ್ಲೇಸಿಗೆ ಬಂದಾಗ ಮಳೆಗಾಲದಲ್ಲಿ. ಸೊ ಫುಲ್ ಆಫ್ ಗ್ರೀನರಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಆ್ಯಕ್ಚುಲಿ ಒಂದೇ ಅಣಬೆನೂ ಕೂಡ ಸಿಗಲಿಲ್ಲ, ಬರಿಗೈಲಿ ಮನೆಗೆ ವಾಪಸ್ ಬರೋಂಗಾಯಿತು. ಮಳೆನೂ ತುಂಬ ಹೊಯ್ಲಿಕ್ಕೆ ಶುರು ಆಯಿತು. ಸೊ ಮನೆಗೆ ವಾಪಸ್ ಬಂದುಬಿಟ್ವಿ. ಇನ್ನೊಂದು ದಿನ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಇದೇ ವೀಡಿಯೋ ಹುಡುಕ್ಲಿಕ್ಕೆ ಹೋಗ್ಲಿ, ವೀಡಿಯೋ ಟ್ರೈ ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿಷನ್ ಫೇಲ್ಡ್ ಆಯಿತು ಆ್ಯಕ್ಚುಲಿ, ಆದರೂ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ, ಧನ್ಯವಾದ.